ಅಪ್ಪು ವಿದ್ಯಾರ್ಥಿಗಳೇ, ಈ ತರಗತಿಗೆ ಸ್ವಾಗತ. ನಾನು ನಿಮ್ಮ ಗಣೇಶ ಪ್ರಶಾಂತ್ ಸರ್. ವಿದ್ಯಾರ್ಥಿಗಳೇ, ಕಳೆದ ಒಂದು ತರಗತಿಯಲ್ಲಿ ನಾವು ಪರಿಸರದ ಬಗ್ಗೆ ಅಧ್ಯಯನ ಮಾಡ್ಕೊಳ್ತಾ, ಒಂದು ಪರಿಸರ ಅಂದರೆ ಏನು, ಪರಿಸರ ಏನೇನಿರುತ್ತೆ, ಅದರ ಚಿತ್ರಣ ಹೇಗಿರುತ್ತೆ ಅನ್ನೋದನ್ನು ಚಿತ್ರಕಲೆ ಎಂಬ ಒಂದು ಪದ್ಯ ಭಾಗದ ಮೂಲಕ ಇಲ್ಲಿ ನಾವು ತಿಳ್ಕೊಳ್ತಾ ಇದ್ವಿ. ಕವಿಗಳಾಗಿರ್ತಕ್ಕಂತಹ ಟಿ ಎಸ್ ನಾಗರಾಜ್ ಶೆಟ್ಟಿಯವರು ಒಂದು ಶಾಲೆಯ ವಿದ್ಯಾರ್ಥಿಗಳು ತಮ್ಮ ಸ್ನೇಹಿತ ಬಿಡಿಸ್ತಿರ್ತಕ್ಕಂತಹ ಚಿತ್ರವನ್ನು ನೋಡಿ ಅವರಲ್ಲಿ ಉಂಟಾದಂತಹ ಒಂದು ಸಂತೋಷದ ಚಿತ್ರಣವನ್ನು ಈ ಪದ್ಯ ಭಾಗದಲ್ಲಿ ನಮಗೆ ತಿಳಿಸ್ತಾಯಿರ್ತಕ್ಕಂಥದ್ದು. ಗೋಪಿ ಎನ್ನುವ ಒಂದು ವಿದ್ಯಾರ್ಥಿ ಇಲ್ಲಿ ಚಿತ್ರವನ್ನು ಬರಿತಾ ಇದ್ದಾನೆ. ಅವನು ಹೇಗೆ ಬರಿತಾ ಇದ್ದಾನಪ್ಪ ಅಂದರೆ, ಅವನ ಕೈಯಲ್ಲಿ ಮೂಡ್ತಿರ್ತಕ್ಕಂತಹ ಚಿತ್ರ ಸರಾಗವಾಗಿ ಮೂಡ್ತಾ ಇದೆ, ಯಾವುದೇ ರೀತಿಯ ಒಂದು ತೊಂದರೆ ಇಲ್ಲದೇನೆ. ಆ ಗೋಪಿ ದಿನವೂ ಬಿಡಿಸ್ತಕ್ಕಂಥ ಚಿತ್ರ ಸರಾಗವಾಗಿ ಸರಳವಾಗಿ ಇಲ್ಲಿ ಮೂಡಿ ಬರ್ತಾ ಇದೆ. ಅದು ಹೇಗಪ್ಪ ಅಂದರೆ, ವಿವಿಧ ಬಣ್ಣಗಳನ್ನು ಬಳಸಿಕೊಂಡು ಪರಿಸರದ ಚಿತ್ರಣವನ್ನು ಇಲ್ಲಿ ಬರಿತಾ ಇದ್ದಾರೆ. ಪರಿಸರನ ಹಲವಾರು ಬಣ್ಣದ ಚಿತ್ರಗಳನ್ನು ನೋಡ್ತಾ ಇಲ್ವಾ, ಇಲ್ಲಿ ಗಿಡಗಳಾದ ಹಸಿರು, ನೀರಾದರೆ ನೀಲಿ, ಈ ಮಣ್ಣಾದರೆ ಕಪ್ಪು ಕೆಂಪು, ಈ ಥರ ಹೀಗೆ ಹೂಗಳಾದರೆ ಹಲವಾರು ವಿಧಗಳು, ಹಲವಾರು ವಿಧ ವಿಧ ಬಣ್ಣಗಳನ್ನು ಕೊಡ್ತಕ್ಕಂತಹ ಈ ಪರಿಸರದ ಚಿತ್ರವನ್ನು ಬರ್ತದಾನೆ. ಹೇಗಂದರೆ, ಆ ಚಿತ್ರದಲ್ಲಿ ಆ ಬರ್ತಕ್ಕಂಥ ಚಿತ್ರದಲ್ಲಿ ಓಕುಳಿ ಆಟವನ್ನು ನಾವು ಏನು ಹೊಳಿ ಹೊಳಿಯೋದಿಲ್ಲ, ಬಣ್ಣವನ್ನು ಎರಚಿ ಆಟ ಆಡ್ತೀವಲ್ಲ, ಆ ಬಣ್ಣವನ್ನು ಎರಚಿ ಇಲ್ಲಿ ಏನು ಮಾಡ್ತಾರೆ, ಬಣ್ಣವನ್ನು ಹಾಕುತ್ತಾ ಒಂದು ಸುಂದರವಾಗಿರ್ತಕ್ಕಂಥ ಚಿತ್ರವನ್ನು ಇಲ್ಲಿ ಬರಿತಾ ಇದ್ದಾನೆ. ಅದು ಯಾವ ಚಿತ್ರ ಅಂದರೆ, ಪರಿಸರದ ಚಿತ್ರ. ಆ ಪರಿಸರ ಏನಿದೆ ಅಂದರೆ, ಆ ಚಿತ್ರದಲ್ಲಿ ಏನಿದೆಯಪ್ಪ ಅಂದರೆ, ಗಗನ ಇದೆ. ಗಗನ ಅಂದರೆ ಆಕಾಶ ಇದೆ. ಆ ಆಕಾಶದಲ್ಲಿ ಹಕ್ಕಿಗಳು ಹಾರ್ತದವೆ. ಆ ಹಕ್ಕಿಗಳ ಹಾರುವಿಕೆ ಹೇಗೆ ಕಾಣ್ತಾ ಇದೆ ಕವಿಗಂದರೆ, ಆ ಆಕಾಶಕ್ಕೆ ಒಂದು ಹೂವಿನ ಮಾಲೆಯನ್ನು ಹಾಕಿದ ಹಾಗೆ ಇಲ್ಲಿ ಆ ಕವಿಗಳಿಗೆ ಕಾಣ್ತಾ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಮೂಡಣದಲ್ಲಿ ಅಂದರೆ ಪೂರ್ವ ದಿಕ್ಕಿನಲ್ಲಿ ಉದಯಿಸುತ್ತಿರ್ತಕ್ಕಂತಹ ಸೂರ್ಯನ ನೀಲೆ, ಆ ಒಂದು ಕೇಸರಿ ಬಣ್ಣದ ಆ ತಂಪಿನ ಹೊಂದಿರತಕ್ಕಂತಹ ಆ ನೀಲೆ ವರ್ಣನೆಯನ್ನು, ಆ ಸೂರ್ಯನ ವರ್ಣನೆಯನ್ನು ಆ ಚಿತ್ರದಲ್ಲಿ ಅವನು ತೋರಿಸ್ತಾ ಇದ್ದಾನೆ ಗೋಪಿ. ಅಷ್ಟು ಅಲ್ಲ, ಭೂಮಿಯಿಂದ ಆಕಾಶಕ್ಕೆ ಮುಟ್ಟುವ ರೀತಿಯಲ್ಲಿ ಬೆಳೆದು ನಿಂತಿರತಕ್ಕಂಥ ಉದ್ದನ ಸಾಲಿನಲ್ಲಿರ್ತಕ್ಕಂತಹ ತೆಂಗಿನ ಮರಗಳ ಸಾಲು, ಹಾಗೂ ಆ ಸುಂದರವಾಗಿರ್ತಕ್ಕಂಥ ಶಾಂತವಾಗಿರ್ತಕ್ಕಂಥ ಪರಿಸರದಲ್ಲಿ ಆ ತನ್ನದಂತಹ ಒಂದು ಶಬ್ದದ ಮೂಲಕ ಹರಿತಿರ್ತಕ್ಕಂತಹ ನೀರಿನ ಕಾಲುವೆ, ಚುಳು ಚುಳು ಸೌಂಡಿನ ಶಬ್ದದೊಂದಿಗೆ ಹರಿತಿರ್ತಕ್ಕಂತಹ ನೀರಿನ ನಾಲೆಯ ಚಿತ್ರವನ್ನು ಅವನು ತನ್ನ ಚಿತ್ರದಲ್ಲಿ ಬರಿತಾನೆ. ಅಷ್ಟೇ ಅಲ್ಲ, ಈ ಒಂದು ಚಿತ್ರವನ್ನು ನೋಡೋದು, ಆ ಗೋಪಿ ಬರಿತಿರ್ತಕ್ಕಂಥ ಚಿತ್ರ ಬರೆಯೋದನ್ನು ನೋಡುವುದೇ ಇಲ್ಲಿ ಮಕ್ಕಳಿಗೆ ಬಲು ಸಂತೋಷ, ಹೆಚ್ಚಿನ ಸಂತೋಷ ಕೊಡುತ್ತೆ, ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಅಷ್ಟು ಸುಂದರವಾಗಿ ಅವನು ಆ ಚಿತ್ರವನ್ನು ಬರ್ತಾ ಇರ್ತಕ್ಕಂಥದ್ದು ಅವನ ಕೈಯಿಂದ ಮೂಡ್ತಾ ಇರ್ತಕ್ಕಂತಹ ಆ ಚಿತ್ರ ಚಂದದ ಬಣ್ಣವನ್ನು ಧರಿಸುವುದು, ಸುಂದರವಾಗಿರ್ತಕ್ಕಂಥ ಬಣ್ಣವನ್ನು ಅದು ತೊಡುವುದು, ಧರಿಸಿಕೊಳ್ಳುವುದು, ಹಾಕಿಕೊಳ್ಳುವುದು, ನೋಡಿದ ಕೂಡಲೇ ಹಾರಿತ ಕುಣಿಯುವರು. ಆ ಚಿತ್ರ ನೋಡಿದ ವಾ ವಂಡರ್ಫುಲ್ ಬ್ಯೂಟಿಫುಲ್ ಆಹಾ ಸಂತೋಷಿಯಾಗಿ ಅವರ ಮನಸ್ಸು ಏನಾಗುತ್ತೋ ಕುಣಿತಾ ಇತ್ತು. ನಾನಾ ಊಹೆಯನ್ನು ಮಾಡ್ಕೊಳ್ತಾರೆ ಅವರವರ ಕಲ್ಪನೆಯಲ್ಲಿ ಒಂದೊಂದು ಚಿತ್ರವನ್ನು ಬಿಡಿಸ್ಕೊಳ್ತಿದ್ದಾರೆ. ಅದನ್ನು ನೋಡಿ ಆ ಒಂದು ಚಿತ್ರ ಅವರ ಒಂದು ಮನಸ್ಸಿನ ಆಲೋಚನೆ ತಕ್ಕ ಹಾಗೆ ಬೇರೆ ಬೇರೆ ರೂಪವನ್ನು ಇಲ್ಲಿ ತಗೊಳ್ಳುತ್ತೆ ಅಲ್ವಾ. ಹಾಗೆ ಆ ಪ್ರತಿಯೊಬ್ಬರು ಸಹಿತ ಕವಿಯಲ್ಲಿ ಒಂಥರ ಕಂಡ್ರೆ ವಿಜ್ಞಾನಿ ಒಂಥರ ಕಾಣ್ತಾನೆ. ಕವಿ ಕಂಡದ್ದನ್ನು ರವಿ ಅಂದರೆ ಕವಿ ಒಂಥರ, ಇದು ಜೋಗ ಜಲಪಾತದಲ್ಲಿ ಬರ್ತಕ್ಕಂಥ ನೀರನ್ನು ಕವಿ ಒಂಥರ ವರ್ಣನೆ ಮಾಡ್ತಾನೆ, ಅದನ್ನೇ ಸೂರ್ಯ ಜೋಗದ ಬರ್ತಕ್ಕಂಥ ನೀರನ್ನು ಕಂಡು ವಿಜ್ಞಾನಿ ಏನು ಮಾಡ್ತಾನೆ, ಒಂದು ಆವಿಷ್ಕಾರವನ್ನು ಮಾಡ್ತಾನೆ, ಇಲ್ಲಿ ಅಲ್ಲಿ ಬೀಳ್ತಕ್ಕಂಥ ನೀರನ್ನು ವಿದ್ಯುತ್ ಉತ್ಪಾದನೆಯನ್ನು ಮಾಡ್ತಾನೆ. ಹೀಗೆ ನಾನಾ ಊಹೆಯ ತಮ್ಮ ತಮ್ಮ ಕಲ್ಪನೆಯಲ್ಲಿ ನಾನಾ ಊಹೆಗಳನ್ನು ಇಲ್ಲಿ ಮಾಡ್ಕೊಳ್ತಾ ಇದ್ರು. ಇನ್ನು ಮುಂದಿನ ಪದ್ಯ ಭಾಗವನ್ನು ಈ ಒಂದು ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ.
ಎಲ್ಲವ ಬಿಟ್ಟು ಸುತ್ತಲ ಕೂಡಿ ಸರಸರ ಮೂಡುವ ಮೋಡೆಯ ನೋಡಿ ಮಾತನ್ನು ಬಂದು ಮಾಡುವರು ಮುಗಿಸಿದ ಚಿತ್ರವ ಕೇಳುವರು. ಎಲ್ಲವ ಬಿಟ್ಟು ಸುತ್ತಲೂ ಕೂಡಿ ತಮ್ಮ ತಮ್ಮ ಕೆಲಸಗಳನ್ನು ಓದುವುದನ್ನು ಬರೆಯುವುದನ್ನು ಆಟ ಆಡುವುದನ್ನು ಎಲ್ಲವನ್ನ ಬಿಟ್ಟು ಆ ಗೋಪಿಯ ಸ್ನೇಹಿತರೆ ಮಾಡಲಪ್ಪ ಅಂದರೆ ಆ ಗೋಪಿಯ ಸುತ್ತಲೂ ಬಂದು ಕೂತ್ಕೊಳ್ತಾ ಇದ್ರು. ಅಂದರೆ ಆ ಚಿತ್ರವನ್ನು ಬರೆಯತಕ್ಕಂತಹ ಚಿತ್ರವನ್ನು ನೋಡೋಕ್ಕೆ ಇಲ್ಲಿ ಎಲ್ಲರೂ ಸಹಿತ ಕುಂದಿರ್ತಾ ಇದ್ರು. ಸರಸರ ಮೂಡುವ ಮೋಡಿಯ ನೋಡಿ ಆ ಚಿತ್ರ ನೋಡಿ, ಚಿತ್ರಕಲಾಕಾರರು ಕಲಾಕಾರರು ಅಂತ ಅವ್ರು ಹೇಗೆ ಆ ಬಣ್ಣವನ್ನು ಬೆಳೆದಂತ ಚಿತ್ರವನ್ನು ಬಿಡಿಸಿದ್ರನ್ನು ನೋಡಿರ್ತೇವೆ ಅಲ್ವಾ. ಆ ಸರಸರವಾಗಿ ಬೇಗ ಬೇಗ ಮೂಡ್ತಿರ್ತಕ್ಕಂತಹ ಬರಿತಿರ್ತಕ್ಕಂತಹ ಆ ಮೋಡಿಯ ನೋಡಿ, ಅವನ ಒಂದು ಕೈ ಚಳಕವನ್ನು ನೋಡಿ, ಆ ಒಂದು ವಯ್ಯಾರವನ್ನು ನೋಡಿ, ಮಾತನು ಬಂದು ಮಾಡುವರು ಮಾತನಾಡದೆ ಸೈಲೆಂಟ್ ಆಗಿ ಅವರು ನಿಶಬ್ದವಾಗಿ ಬಂದಿರ್ತಾರೆ. ಅಂದರೆ ಮಕ್ಕಳಿಗೆ ಯಾವ ವಿಷಯ ಇಷ್ಟ ಆಗುತ್ತೋ ಅದನ್ನು ಆಸಕ್ತಿಯಿಂದ ಕುತೂಹಲದಿಂದ ನಿಶಬ್ದ ಭರಿತರಾಗಿ ಇಲ್ಲೇ ಮಾಡ್ತಾರೆ, ಕೇಳ್ತಾರೆ, ಆಲೋಚನೆ ಕೊಟ್ಟು ಅದನ್ನು ಕೇಳ್ತಾರೆ. ಅಥವಾ ಅವ್ರಿಗೆ ಇಷ್ಟವಾದಂಥ ಕೆಲಸವನ್ನು ಅವರೇನು ಮಾಡ್ತಾರೆ, ಸುಲಭವಾಗಿ ಮತ್ತು ಅದನ್ನು ಆಸಕ್ತಿಯಿಂದ ಅವರು ಮಾಡ್ತಾರೆ. ಹಾಗಾಗಿ ಈ ಗೋಪಿಯೇ ಬಿಡ್ತಿರ್ತಕ್ಕಂಥ ಚಿತ್ರವನ್ನು ಅವನ ಕೈಯಲ್ಲಿ ಮುಡ್ತಿರ್ತಕ್ಕಂತಹ ಸರಸರವಾಗಿ ಮುಡ್ತಿರ್ತಕ್ಕಂಥ ಚಿತ್ರವನ್ನು ನೋಡಿ ಈ ಸ್ನೇಹಿತರ ಗುಂಪು ಮಾತನ್ನು ಬಂದು ಮಾಡುವರು. ಎಲ್ಲರೂ ನಿಶಬ್ದ ಎಂದಿರ್ತಿದ್ರು. ಆ ಚಿತ್ರ ಮುಗಿದ ಮೇಲೆ ಮುಗಿದಿದ ಚಿತ್ರವ ಕೇಳುವರು, ಮುಗಿಸಿದ ಚಿತ್ರವ ಕೇಳುವರು, ನನಗೆ ಕೊಡು ನನಗೆ ಕೊಡು ನನಗೆ ಬೇಕು ನನಗೆ ಬೇಕು ಅಂತ ಇಲ್ಲೇ ಮಾಡ್ತಾ ಇದ್ರು. ಆ ಸ್ನೇಹಿತರು ಆ ಗೋಪಿಯನ್ನ ಕೇಳ್ತಾ ಇದ್ರು. ಮುಂದೆ ಕಾಲನ ಬಲೆಗೆ ಎಲ್ಲವೂ ಬಲೆಯು ಚಿತ್ರಕ್ಕೆ ಮಾತ್ರ ಶಾಶ್ವತ ನೆಲೆಯು. ಕಣ್ಮನ ತಳಿಸುವ ಚಿತ್ರಕಲೆ ಆಗದು ಕಟ್ಟಲು ಇದರ ಬೆಲೆ. ಕಾಲನ ಬಲೆಗೆ, ಕಾಲ ಉಳಿ ಹೋಗ್ತಾ ಇರುತ್ತೆ, ಹಾಗೆ ಇವತ್ತಿದ್ದು ನಾಳ್ಗಿರಲ್ಲ ನಾಳೆದ್ದು ನಾಳ್ಗಿರಲ್ಲ, ಹೀಗೆ ಕಾಲ ಮುಂದೆ ಹೋಗದ ಹಾಗೆ ಇಲ್ಲಿ ಅವನಾಶಗಳು ಆಗ್ತಾ ಹೋಗ್ತೆ. ಪ್ರಕೃತಿ ಎಲ್ಲಿಂದ ನಾವೇನು ಮಾಡ್ತೇವೆ, ಪ್ರಕೃತಿ ಸ್ವಲ್ಪ ಭಾಗವಾಗ ಕಣ್ಮರೆ ಆಗ್ತಾ ಹೋಗುತ್ತೆ. ಹಿಂದೆ ಇರತಕ್ಕಂತಹ ಒಂದು ಪರಿಸರ ಈಗ ಇಲ್ಲ, ಕಾಡು ಇಲ್ಲ, ಎಲ್ಲರೂ ಕಣ್ಮರೆ ಆಗ್ತದವೆ, ಕೆರೆಗಳು ಒತ್ತವರೆ ಆಗ್ತದವೆ. ಯಾಕಂದರೆ ಕಾಲ ಮುಂದುವರಿತಾ ಇದೆ, ಜನಾಂಗ ಮುಂದುವರಿತಾ ಇದೆ, ಅವರಿಗೆ ಬೇಕಾದಂತಹ ಅವಶ್ಯಕತೆಗಳನ್ನು ಪೂರೈಸೋಕೆ ಈ ಪ್ರಕೃತಿಯನ್ನು ತಮ್ಮ ವಶವನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಹಾಗಾಗಿ ಕಾಲನ ಬಲೆಗೆ ಈ ಒಂದು ಕಾಲಕ್ಕೆ ಸಿಕ್ಕಿಕೊಂಡು ಎಲ್ಲವೂ ಬಲಿಯಾಗ್ತಾ ಇದೆ, ಎಲ್ಲವೂ ಮಾಯ ಆಗ್ತಾ ಇದೆ. ಒಂದು ಕಾಲದಲ್ಲಿ ಈ ಒಂದು ಪ್ರದೇಶ ಶಿಕಾರಿಪುರ ದೊಡ್ಡವಾದಂತಹ ಅರಣ್ಯ ಪ್ರದೇಶ ಆಗಿತ್ತು. ಇಲ್ಲಿ ಮಾವಿನ ತೋಪುಗಳು ಇದ್ದವು, ಯಾವೂ ಇಲ್ಲ. ಈಗ ಎಲ್ಲವೇನೂ ಇದೆ ಕಣ್ಮರೆ ಆಗ್ತಾ ಇದ್ದಾವೆ. ಅಷ್ಟೇ ಯಾಕೆ, ಬೆಂಗಳೂರನ್ನ ನಗರದಲ್ಲಿ ಹಲವಾರು ಸಾವಿರಾರು ಕೆರೆಗಳಿಂದ ಕೂಡಿರ್ತಕ್ಕಂಥ ಪ್ರದೇಶ ಆಗಿತ್ತು. ಎಲ್ಲಿ ನೋಡಿದ್ರು ಕೆರೆಗಳಿಲ್ಲ, ಎಲ್ಲವೂ ಒತ್ತಿರೆ ಆಗಿದೆ. ಈಗ ಏನಾಗ್ತಾ ಇದೆ, BBMPಯವರು, ಮಹಾನಗರ ಪಾಲಿಕೆಯವರು, ಬೃಹತ್ ನಗರ ಪಾಲಿಕೆಯವರು ಅವುಗಳನ್ನು ಹುಡುಕಿ ತೆರವು ಮಾಡ್ತಕ್ಕಂಥ ಕಾರ್ಯ ಮಾಡ್ತಾ ಇದ್ದಾರೆ. ಆದರೆ ಅದು ಸಾಧ್ಯ ಆಗ್ತಾ ಇಲ್ಲ. ಅಷ್ಟೇ ಅಲ್ಲ, ನಮ್ಮ ಶಿವಮೊಗ್ಗ ಹೋಗುವ ಎಂಟ್ರೆಸ್ಸಲ್ಲಿ ಏನಿತ್ತು ಕೆರೆ ಭಾಗ, ಈ ಏನು ಕ್ರಿಕೆಟ್ ಸ್ಟೇಡಿಯಮ್ ಇದೆಯಲ್ಲ ಗಣಪತಿ ದೇವಸ್ಥಾನ ಮುಂದಗಡೆ, ಅಲ್ಲೊಂದು ಕೆರೆ ಇತ್ತು, ಈಗ ರಸ್ತೆ ಒತ್ತುವರಿ ಆಗಿದೆ. ಹೀಗೆ ಕಾಲ ಮುಂದೆ ಹೋದ ಹಾಗೆ ಇಲ್ಲಿ ಎಲ್ಲವೂ ಪ್ರಕೃತಿ ಬಲಿಯಾಗ್ತಾ ಇದೆ. ಈ ಪ್ರಕೃತಿ ಬಲಿ ಆಗ್ತಾ ಇದ್ರೆ ಚಿತ್ರಗಳು ಹಾಗೆಯೇ ಉಳಿದಿವೆ. ಉದಾಹರಣೆಗೆ ಮಕ್ಕಳೇ, ನಮ್ಮ ಈ ಒಂದು ತರಗತಿಯ ಈ ಒಂದು ಗೋಡೆ ಮೇಲೆ ಇಷ್ಟು ವ್ಯಕ್ತಿಗಳ ಒಂದು ಚಿತ್ರಗಳಿದಾವಲ್ವಾ, ಈ ವ್ಯಕ್ತಿಗಳ ಚಿತ್ರಗಳನ್ನು ನಾವು ನೋಡ್ತೇವೆ. ಆದರೆ ಯಾರೂ ಇಲ್ಲ, ಆದರೆ ಅವರ ಚಿತ್ರಗಳಿದ್ದಾವೆ, ಅವರು ಮಾಡ್ತಕ್ಕಂಥ ಸಾಧನೆಗಳು ನಮ್ಮಲ್ಲಿದ್ದಾವೆ, ಅದು ಶಾಶ್ವತ ಬೆಳೆಯುತ್ತೆ. ಗಾಂಧೀಜಿಯವರು ಈಗಿಲ್ಲ, ದೈಹಿಕವಾಗಿ ಅವರು ಇಲ್ಲ, ಆದರೆ ಅವರ ಮಾಡ್ತಕ್ಕಂತಹ ಸಾಧನೆಗಳು ಇಲ್ಲಿ ನೆಲೆ ನಿಂತಿವೆ, ಶಾಶ್ವತ ಉಳಿತವೆ. ಅವರ ಒಂದು ಚಿತ್ರ ಇಲ್ಲಿ ಶಾಶ್ವತವಾಗಿ ಉಳಿತಾ ಇದೆ. ಕಣ್ಮನ ತಳಿಸುವ ಚಿತ್ರಕಲೆ, ತಳಿಸು ಅಂದರೆ ತೃಪ್ತಿಗೊಳಿಸು. ಕಣ್ಮನ ಅಂದರೆ
ಹೆಣ್ಣಿನ ಆನಂದ. ಕಣ್ಮನ ಕಲಿಸುವ ಚಿತ್ರಕ್ರಿಯೆ, ಕಣ್ಣಿನ ಆನಂದವನ್ನು, ಕಣ್ಣಿಗೆ ತೃಪ್ತಿಯನ್ನು ಕೊಡಿಸ್ತಕ್ಕಂಥದ್ದು ಈ ಚಿತ್ರಕಲೆ. ಆಗದು ಕಟ್ಟದು ಇದರ ಬೆಲೆ. ಚಿತ್ರಕಲೆಗೆ ಬೆಲೆ ಕಟ್ಟೋಕ್ಕೆ ಆಗಲ್ಲ, ಅದು ಮಾರಾಟಕ್ಕೆ ಹೋದರೆ ಇದೇನಾಗುತ್ತೆ ಅಂತಂದರೆ ನಿರ್ದಿಷ್ಟವಾಗಿ ಅದು ಬೆಲೆ ಕಟ್ಟೋಕ್ಕೆ ಆಗಲ್ಲ. ಆದರೆ ಈಗಿನ ಚಿತ್ರಕಲಾಕಾರರು ತಮ್ಮ ಒಂದು ಜೀವನಕ್ಕಾಗಿ ಅದಕ್ಕೆ ನಿಖರವಾದ ಒಂದು ಬೆಲೆಯನ್ನು ಕಟ್ಟು ಅದನ್ನು ಮಾರ್ತಾಯಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಚಿತ್ರಕಲೆಗಳಿಗೆ ಕಲೆಗೆ ಬೆಲೆ ಕಟ್ಟಕ್ಕಾಗಲ್ಲ. ಚಿತ್ರಕಲೆ ಇರ್ಬೋದು, ಶಿಲ್ಪಕಲೆ ಆಗಿರ್ಬೋದು, ಯಾವುದೇ ಕಲೆ ಆಗಿರ್ಬೋದು, ಆ ಕಲೆಗೆ ಎಂದಿಗೂ ಬೆಲೆ ಕಟ್ಟಕ್ಕಾಗಲ್ಲ. ಅದು ಅವರ ಒಂದು ನಿಸ್ವಾರ್ಥದಿಂದ ಅವರಲ್ಲಿ ಉಂಟಿರತಕ್ಕಂಥ ಒಂದು ವಿಶಿಷ್ಟ ಕಲೆ ಅಂತ ನಾವು ಅದನ್ನು ಗುರುತಿಸ್ಬೋದು. ಹೊರತು ಅದಕ್ಕೆ ನಿರ್ದಿಷ್ಟವಾಗಿ ಬೆಲೆಯನ್ನು ಕಟ್ಟೋಕ್ಕೆ ಇಲ್ಲಿ ಆಗಲ್ಲ ಅಂತ ಇಲ್ಲಿ ಕವಿಗಳು ಹೇಳ್ತಾ ಇದ್ದಾರೆ. ಕಾಲ ನಂಬಲಿಗೆ, ಈ ಒಂದು ಪ್ರಕೃತಿಯ ಬಲೆಗೆ ಎಲ್ಲವೂ ನಾಶ ಆಗ್ತಾ ಹೋಗ್ತಾ ಇದೆ. ಆದರೆ ಚಿತ್ರಕಲೆ ಅಥವಾ ಕಲೆಗಳಿಗೆ ಇಲ್ಲಿ ಏನಾಗ್ತಾ ಇಲ್ಲ, ಕಣ್ಮರೆ ಆಗ್ತಾ ಇಲ್ಲ, ಅವು ಶಾಶ್ವತವಾಗಿ ಉಳಿತಾ ಇದ್ದಾವೆ. ಅದು ಜಾನಪದ ಕಲೆಗಳು, ಯಾವುದೇ ಕಲೆ ಇರ್ಬೋದು, ಕೆಲವುಗಳು ಏನಾಗ್ತಾ ಇದೆ, ನಾಶ ಆಗ್ತಾ ಇದೆ, ಅದನ್ನು ಉಳಿಸ್ತಕ್ಕಂಥ ಒಂದು ಕಾರ್ಯ ಒಂದು ಕಡೆ ನಡೀತಾ ಇರುತ್ತೆ. ಉದಾಹರಣೆಗೆ ಆ ಜಾನಪದ ಕಲೆಗಳು ಹೇಳ್ತೇವೆ, ಯಕ್ಷಗಾನ ಇರ್ಬೋದು, ಡೊಳ್ಳು ಕುಣಿತ ಅಂತ ಇರ್ಬೋದು, ತೊಗಲುಗಂಬೆ ಆಟ ಅಂತ ಇರ್ಬೋದು, ಕಂಸಾಳೆ, ಈ ರೀತಿಯ ಕೆಲವು ಕಲೆಗಳನ್ನು ಉಳಿಸ್ತಕ್ಕಂಥ ಕಾರ್ಯವನ್ನು ನಾವು ಮಾಡ್ತಿದ್ದೇವೆ. ಕಣ್ಣಿಗೆ ಆನಂದವನ್ನು ತಂದುಕೊಡ್ತಕ್ಕಂಥ ಚಿತ್ರಕಲೆ. ನಾವು ಯಾವುದೇ ಒಂದು ಚಿತ್ರವನ್ನು ನೋಡಿದ ತಕ್ಷಣ ಎಷ್ಟು ಚೆನ್ನಾಗಿದೆ, ಎಷ್ಟು ವರ್ಣರಂಜಿತವಾಗಿದೆ, ಎಷ್ಟು ವೈಯಾರವಾಗಿದೆ, ಎಷ್ಟು ಕಣ್ಮನ್ನು ಸಂತೋಷವನ್ನು ಕೊಡುತ್ತೆ ಅನ್ನೋದನ್ನು ನಾವು ಹೇಳ್ತೇವೆ. ನಾವು ಶಿಲ್ಪಕಲೆಗಳನ್ನು ನೋಡಿದಾಗ ಅಷ್ಟೇ, ನಮಗೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಚಿತ್ರಗಳು ಆ ಕೆತ್ತನೆಯಲ್ಲಿ ಮೂಡಿ ಬಂದಿರುತ್ತೆ. ಉದಾಹರಣೆಗೆ ನೀವು ಬಳ್ಳಿಗಾವಿಗೆ ಹೋಗಿ, ಹಳೇಬೇಲೂರು, ಹಳೇಬೀಡು, ಹಂಪೆ, ಹೊಸಪೇಟೆ, ಯಾವುದೇ ಬಾದಾಮಿ, ಬನಶಂಕರಿ, ಐಹೊಳೆ, ಪಟ್ಟದಕಲ್ಲು, ನಮ್ಮ ಇಡೀ ಕರ್ನಾಟಕ ಅಥವಾ ಇಡೀ ಭಾರತದಲ್ಲಿ ಇರತಕ್ಕಂತಹ ಯಾವುದೇ ವಾಸ್ತುಶಿಲ್ಪ ಕಲೆಯನ್ನು ನೀವು ನೋಡಿ, ವಾಸ್ತುಶಿಲ್ಪ ಕೊಡುಗೆಗಳನ್ನು ನೋಡಿ, ನಮಗೆ ಬಹಳ ಸಂತೋಷ ಆಗುತ್ತೆ. ಸಾವಿರಾರು ವರ್ಷಗಳ ಹಿಂದೆ ಅವರನ್ನು ನಿರ್ಮಾಣ ಮಾಡಿದ್ದಾರೆ, ಆದರೆ ಅವರು ಕೆತ್ತನೆ ಮಾಡಿರ್ತಕ್ಕಂಥ ಶಿಲ್ಪಕಾರರು ಇಲ್ಲ, ಅದನ್ನು ಕೆತ್ತನೆ ಮಾಡಿಸ್ತಕ್ಕಂಥ ವ್ಯಕ್ತಿಗಳು ಇಲ್ಲ, ಬರೆದಂಥ ಚಿತ್ರಕಾರರಿಲ್ಲ, ಆದರೆ ಅವರು ನೀಡಿರ್ತಕ್ಕಂಥ ಕೊಡುಗೆ ಇಲ್ಲಿ ಶಾಶ್ವತವಾಗಿ ಉಳಿದಿದೆ, ನಮ್ಮ ಕಣ್ಣನ್ನು ತೃಪ್ತಿಗೊಳಿಸ್ತಾ ಇದ್ದಾವೆ. ಅದಕ್ಕೆ ನಾವು ಬೆಲೆ ಕಟ್ಟಲಾಗದ ಆಸ್ತಿ ಅಂತ ನಾವು ಅದನ್ನು ಹೇಳ್ಬೋದು ಅಂತ ಇಲ್ಲಿ ಕವಿಗಳು ಹೇಳ್ತಾರೆ. ಇಲ್ಲಿ ಕೊನೆಯ ಮಾತು ಹೇಳ್ತಾರೆ, ಕಾಡಿದ್ದರೆ ನಾಡು, ಇಲ್ಲಿದ್ದರೆ ಈ ನಾಡು ಸುಡುಗಾಡು. ಕಾಡು ಇದ್ದರೆ ನಾಡು, ಕಾಡು ಬೇಕೇ ಬೇಕು, ನಮಗೂ ಬೇಕು, ವನ್ಯಜೀವಿಗಳಿಗೂ ಬೇಕು, ಪಕ್ಷಿಗಳಿಗೂ ಬೇಕು, ಎಲ್ಲರಿಗೂ ಬೇಕು. ಆದರೆ ಆ ಕಾಡು ಇಲ್ಲಪ್ಪ ಅಂದರೆ ತೊಂದರೆ ಈ ಮನುಷ್ಯರಿಗೆ. ಯಾಕಂದರೆ ಕಾಡನ್ನು ನೆನೆಸಿ, ಕಾಡನ್ನು ಬಳಸಿಕೊಂಡು ಅಲ್ಲಿ ವಾಸ ಮಾಡ್ತಕ್ಕಂಥ ಹಲವಾರು ಪ್ರಾಣಿಗಳು, ವ್ಯಾಘ್ರ ಪ್ರಾಣಿಗಳು, ಕ್ರೂರ ಪ್ರಾಣಿಗಳು ಕಾಡಿಲ್ಲದೆ ನಾಡಿಗೆ ಬಂದು ನಮ್ಮನ್ನು ಸರ್ವನಾಶ ಮಾಡ್ತವೆ. ಕಾಡಿಲ್ಲದರೆ ಮಳೆ ಇಲ್ಲ, ಮಳೆ ಇದ್ದರೆ ಬೆಳೆ ಇಲ್ಲ, ಬೆಳೆ ಇದ್ದರೆ ಊಟ ಇಲ್ಲ, ಹೀಗೆ ಹಲವಾರು ತೊಂದರೆಗಳನ್ನು ನಾವು ಈ ಕಾಡಿನ ನಾಶದಿಂದ ತಿಳ್ಕೊಳ್ತಿದ್ದೇವೆ. ಅದಕ್ಕಾಗಿ ನಾವು ಆ ಒಂದು ಉಳಿಸಿ, ಕಾಡನ್ನು ಉಳಿಸಿ ಬೆಳೆಸುವ ಉದ್ದೇಶದಿಂದ ಏನು ಮಾಡ್ತಿದ್ದೇವೆ, ಅದಕ್ಕೆ ಸಂಬಂಧಪಟ್ಟಂಥ ದಿನಾಚರಣೆಗಳನ್ನು ಆಚರಿಸ್ಕೊಳ್ತು, ಕಾರ್ಯಕ್ರಮ ಹಾಕಿಕೊಂಡು ಅದರ ಅರಿವನ್ನು ಪ್ರತಿಯೊಬ್ಬರಿಗೂ, ಮಕ್ಕಳಿಂದ ಹಿಡಿದು ವಯಸ್ಕರಿಗೂ, ನಾಗರಿಕರಿಗೂ, ಸಾರ್ವಜನಿಕರಿಗೂ, ಎಲ್ಲರಿಗೂ ತಿಳಿಯುವ ಹಾಗೆ ಆ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಅವರಿಗೆ ಮುಗಿಸ್ತಕ್ಕಂಥ ಕಾರ್ಯಗಳನ್ನು ಆ ಒಂದು ಏನು ಕಾರ್ಯಕ್ರಮಗಳ ಮೂಲಕ ನಾವು ಇಲ್ಲಿ ತಿಳಿಸ್ತಾ ಇದ್ದಾವೆ. ವಿದ್ಯಾರ್ಥಿಗಳೇ, ಈ ಪದ್ಯ ಭಾಗದಲ್ಲಿ ನೀವು ಸಂತೋಷದ ಗೋಪಿಸ್ತಕ್ಕಂತಹ ಚಿತ್ರದ ಬಗ್ಗೆ ನೀವು ತಿಳ್ಕೊಳ್ಳೋದ್ರ ಜೊತೆಗೆ ಪರಿಸರವನ್ನು ಉಳಿಸಲು ನಾವೇನು ಮಾಡಬೇಕು, ಈ ಕಾಡನ್ನು ಉಳಿಸಲು ನಾವೇನು ಮಾಡಬೇಕು, ಇದು ಸರ್ವನಾಶ ಆಗ್ತಾ ಆಗ್ತಾ ಹೋಗ್ತಾ ಇದೆ ಒಂದು ಕಡೆ, ಹಾಗೆ ಬಿಟ್ಬಿಟ್ರೆ ಸಂಪೂರ್ಣವಾಗಿ ನಾಶ ಆಗಿಬಿಡುತ್ತೆ. ಹಾಗಾಗಬಾರ್ದಪ್ಪ ಅಂದರೆ ಅದನ್ನು ಉಳಿಸ್ಬೇಕು, ಉಳಿಸಿದ್ದನ್ನು ಬೆಳೆಸ್ಬೇಕು, ಅದನ್ನು ನಾವು ಕಾಪಾಡ್ಕೊಳ್ಬೇಕು. ಇದು ನಮ್ಮ ಮೇಲೆ ಇರತಕ್ಕಂತಹ ಪ್ರತಿಯೊಬ್ಬರ ಮೇಲೆ ಇರತಕ್ಕಂಥ ಒಂದು ಜವಾಬ್ದಾರಿ ಅಂತ ಹೇಳ್ಬೋದು. ಬೇಸಿಗೆಕಾಲದಲ್ಲಿ ಇಷ್ಟು ಉಷ್ಣತೆ ಯಾಕಿದೆ, ಶಾಖ ಯಾಕಿದೆಪ್ಪ ಅಂದರೆ ಇದಕ್ಕೆ ಒಂದೇ ಒಂದು ಕಾರಣ, ಪರಿಸರ ನಾಶ. ಪರಿಸರ ನಾಶದಿಂದ ಇಷ್ಟು ನಾವು ಶಾಖಮಯವಾಗಿರ್ತಕ್ಕಂಥ ಪರಿಸರವನ್ನು, ವಾತಾವರಣವನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಸಮಯಕ್ಕೆ ಸರಿಯಾಗಿ ಮಳೆ ಆಗ್ತಾ ಇಲ್ಲ, ಬೆಳೆ ಬರ್ತಾ ಇಲ್ಲ, ಕಾರಣ ನಾವೇ ಪರಿಸರ ನಾಶದಿಂದ. ಹಾಗಾಗಿ ಈ ಪದ್ಯದ ಭಾಗದ ಮೂಲಕ ನೀವು ಒಂದು ಪರಿಸರದ ಚಿತ್ರವನ್ನು ಬಿಡಿಸ್ತಕ್ಕಂಥ ಗೋಪಿಯ
ಅವನ ಕೈ ಚಳಕವನ್ನು ನೋಡಿದ್ರೆ ತಿಳ್ಕೊಂಡಿದ್ರೆ ಆ ಜೊತೆಗೇನೆ ಪರಿಸರದ ರಕ್ಷಣೆಯ ಜವಾಬ್ದಾರಿ ನಮ್ಮೆಲ್ಲರದು ಅಂತ ನೀವು ಇಲ್ಲಿ ತಿಳ್ಕೊಂಡಿದ್ದೀರಾ. ನಾವೆಲ್ಲರೂ ಇಂದು ಪ್ರತಿಜ್ಞೆ ಮಾಡೋಣ, ಪ್ರತಿಯೊಬ್ಬರೂ ಸಹಿತ ಇಲ್ಲಿ ಕಾಡಿನ ಪರಿಸರ ಉಳಿಸಿ ಬೆಳೆಸ್ತಕ್ಕಂಥ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಈ ಪದ್ಯ ಭಾಗವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ಪದ್ಯ ಭಾಗವನ್ನು ಓದಿ ಕಲಿತು ನನಗೆ ಹಾಡಿ ಕಳುಹಿಸಿರಿ. ವಿದ್ಯಾರ್ಥಿಗಳೇ, ಸರಿಯಾಗಿ ಮನೆ ಕೆಲಸಗಳನ್ನು ಹಾಕೊಟ್ಟಂಥ ಕೆಲಸಗಳನ್ನು ಮಾಡಿ ಮಾಡಿದಾಗ ನೀವು ಯಶಸ್ಸನ್ನು ಹೊಂದೋಕ್ಕೆ ಸಾಧ್ಯ, ಒಂದು ಏನಾದರೂ ಗುರಿ ಮುಟ್ಟೋಕ್ಕೆ ಸಾಧ್ಯ. ಹಾಗಾಗಿ ಪ್ರತಿಯೊಬ್ಬರು ಹೋಮ್‌ವರ್ಕನ್ನು ಮಾಡ್ತೀರಂತ ತಿಳ್ಕೊಳ್ತಾ ಈ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ವಿದ್ಯಾರ್ಥಿಗಳೇ, ನಿಮಗೆ ಕೆಲವು ಪ್ರಶ್ನೆಗಳನ್ನು ಹೇಳ್ತೇನೆ, ಆ ಪ್ರಶ್ನೆಗಳಿಗೆ ಉತ್ತರಿಸಿ. ನಾಲ್ಕು ಪ್ರಶ್ನೆಗಳು ಕೊಡ್ತಾ ಇದ್ದೇನೆ. ಹೋಬಳಿ ಆಟ ಎಂದರೇನು? ಯಾವುದಕ್ಕೆ ಬೆಲೆಯನ್ನು ಕಟ್ಟಲು ಆಗುವುದಿಲ್ಲ? ಕಾಲರ ಬೆಲೆಯಲ್ಲಿ ಯಾವುದು ಬೆಲೆ ಆಯಿತು? ಸುಂದರವಾದ ಪರಿಸರ ಚಿತ್ರವನ್ನು ಬರೆದು ಬಣ್ಣ ಹಾಕಿರಿ. ಈ ನಾಲ್ಕು ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ನನಗೆ ಕಳುಹಿಸಿ, ಇದನ್ನು ನನಗೆ ತಲುಪಿಸಿ. ಧನ್ಯವಾದಗಳು.